चंबसवा स्कूल ऑफ नर्सिंग, मेन रोड सबल पब्लिक स्कूल इंग्लिश मीडियम अपोजिट गुलसूर तालुका के गोड़ता गरम पंचायत में ग्राम पंचायत अध्यक्ष और उपाध्यक्ष के चुनाव शांति पूर्व किए गए। ये चुनाव हुलसूर तालुका के ईओ वैजन्ना अधिकारी के नेतृत्व में आयोजित किए गए हैं। चुनाव में एससी वर्ग से अध्यक्ष के रूप में शिता संजू कुमार और उपाध्यक्ष के रूप में कविता शांत कुमार का घोषणा किया गया। इस अवसर पर गोड़ता गरम पंचायत के पीडीओ सिडलिंग पद्मा और पंचायत के सदस्य विलास बाबू राव, कल्पना संजू कुमार, जयदीप धर्मजी तेलंग, नीलकंठ तेलंग और सरस्वती महादेव भी मौजूद थे। ये चुनाव बिना किसी विरोध के सुखद तारीख से संपन्न हुआ। सभी हमारे BK9 न्यूज लाइव मीडिया चैनल, सभी हमारे HK News 24/7 कर्नाटक महाराष्ट्र तेलंगाना जर्नलिस्ट सुरेश, जैसा कि आज हुलसूर तालुके के गोटा में आ चुके हैं, यहाँ पर अध्यक्ष उपाध्यक्ष का नियुक्त होगा। इस संदर्भ में तालुका पंचायत कार्यनिर्वाहक अधिकारी अभी हमारे BK9 न्यूज HK News से लाइव आ रहे। देखते रहिए BK9 न्यूज HK News, हर कदम हर वक्त आपके साथ। ಸರ್ ನಮಸ್ಕಾರ, ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ, ತಮ್ಮ ಮೆಸೇಜ್ ಏನು ಸರ್? ನಮ್ಮ ಮೆಸೇಜ್ ಈಗಾಗಲೇ ಜಿಲ್ಲಾಧಿಕಾರಿ ಅವರು ನಮ್ದು 8-10 ನಮ್ ಚುನಾವಣೆ ಅಧಿಕಾರಿಯಿಂದ ನೇಮಕ ಮಾಡಿದ್ದಾರೆ. ತದನಂತರ ನಾವು ಇವರಿಗೆ ಏನಾದ 21ನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನ ಆದೇಶ ನೀಡಿ ಇವತ್ತು ಸುಗಮವಾಗಿ ನಿಗದಿಯಂತೆ ಅಧ್ಯಕ್ಷರಾಗಿ ಒಂದೇ ಅರ್ಜಿ ಬಂದಂತ ಅವಿರೋಧವಾಗಿ ಆಯ್ಕೆಯನ್ನ ಎಂದು ಘೋಷಿಸಲಾಗಿದೆ. ಅದೇ ಎರಡನೇದಾಗಿ ಉಪಾಧ್ಯಕ್ಷರ ಅರ್ಜಿ ಕೂಡ ಒಂದೇ ಬಂದಿತ್ತು. ಆ ಒಂದಕ್ಕೆ ಸರಿಯಾಗಿದ್ದ ಕಾರಣ ಆ ಉಪಾಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಘೋಷಣೆ ಮಾಡಲಾಗಿದೆ. ಸೊ ಪ್ರಿಯ BK9 ನ್ಯೂಸ್ ವೀಕ್ಷಕರೇ, ಸೊ HK News 24/7 ಕರ್ನಾಟಕ ಮಹಾರಾಷ್ಟ್ರ ವೀಕ್ಷಕರೇ, ಇವತ್ತಿನ ದಿವಸ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ BK9 ನ್ಯೂಸ್ ಹಾಗೂ HK News ಹತ್ರ ಮಾತಾಡ, ಈಗ ನೂತನ ಆಯ್ಕೆಯಾದ ಅಧ್ಯಕ್ಷರು ಕೂಡ ನಮ್ಮ BK9 ನ್ಯೂಸ್ ಹಾಗೂ HK News ಹತ್ರ ಲೈವ್ ಬರ್ತಾ ಇದ್ದಾರೆ. ನಮಸ್ಕಾರ ಮೇಡಮ್ ರೇ. ನಮಸ್ಕಾರ. ಅವರು ಏನು ಹೇಳಬೇಕು ಊರಿನ ಜನರಿಗೆ, ತಮ್ಮ ಶುಭ ಸಂದೇಶ ಏನು, ಈಗ ಇವರು ಕೂಡ ಮಾತಾಡಿದ್ದಾರೆ, ತಮ್ಮ ಅಭಿಪ್ರಾಯ ಏನು? ಎಲ್ಲರಿಗೆ ಧನ್ಯವಾದಗಳು. ಏನು ಮುಂದೇನು ಗ್ರಾಮ ಪಂಚಾಯತ್ ಏನೇನು ಡೆವಲಪ್ ಮಾಡ್ತಾರೆ, ಏನೇನು ಕೆಲಸ, ಸಮಸ್ತ ತಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ತಮ್ಮ ಶುಭ ಸಂದೇಶ ಏನು ಮೇಡಮ್? ಎಲ್ಲರೂ ಹೊಂದ್ಕೊಂಡು ಹೋಯ್ತೀವಿ. ಓಕೆ, ಥ್ಯಾಂಕ್ ಯು. ಇದರ ಇವರು ಕೂಡ ಬೈಟ್ ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೂಡ ತವ್ರ ಉಪಾಧ್ಯಕ್ಷರು ಇದ್ರಿ, ಸಮಸ್ತ ಗೋಟಾ ಗ್ರಾಮಕ್ಕೆ ತಮ್ಮ ಶುಭ ಸಂದೇಶ. ಎಲ್ಲರಿಗೂ ಚೆನ್ನಾಗಿ ಮಾಡ್ಬೇಕು. ಏನ್ ಮಾಡ್ತೀನಿ ಚೆನ್ನಾಗಿ ಮಾಡ್ಬೇಕ್ರಿ ಎಲ್ಲರೂ. ಎಲ್ಲ ಪಂಚಾಯತ್ ಹೋಗ್ರಿ, ಮೆಂಬರ್ಗಳಿಗೆ ಏನ್ ಹೇಳ್ತೀರಿ? ಮೆಂಬರ್ಗಳಿಗೂ ಸರಿ ನೋಡ್ರಿ, ಧನ್ಯವಾದ. ಸಿದ್ದಲಿಂಗ ಜಿ ಅವರು ನಮ್ಮ BK9 ನ್ಯೂಸ್ ಹಾಗೂ HK News ಹತ್ರ, ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ BK9 ನ್ಯೂಸ್ HK News ಎಲ್ಲರೂ ನಿಮ್ಮ ಜೊತೆಗೆ. ಸರ್ ನಮಸ್ಕಾರ, ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇವರು ಕೂಡ ಮಾತಾಡಿದ್ರು, ತಮ್ಮ ಶುಭ ಸಂದೇಶ ಏನು ಪಿಡಿಯವರೇ? ಸರ್ ಎಂದಿನಂತೆ ಈಗ ದಿನಾಂಕ 8-10-2024 ನಮ್ಮ ಚುನಾವಣೆಗೆ ನಮ್ಗೆ ಸರ್ ಯುವ ಸರ್ ಅವರು ಚುನಾವಣಾಧಿಕಾರಿಯಾಗಿ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದರಂತೆ ನಮ್ಮ ಅಧ್ಯಕ್ಷರಾಗಿ ಸೀತಾ ಸಂಜೀವ್ ಕುಮಾರ್ ಅಂತೇಳಿ ಮತ್ತು ಉಪಾಧ್ಯಕ್ಷರಾಗಿ ಕವಿತಾ ಶಾಂತ್ ಕುಮಾರ್ ಅಂತೇಳಿ ಆಯ್ಕೆ ಆಗಿರ್ತಕ್ಕಂಥವ್ರು. ಆ ಇನ್ನು ಹೊಸದಾಗಿ ಬಂದಂಥ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜೊತೆಗೆ, ಅದರಂತೆ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರ ಜೊತೆಗೆ ಒಟ್ಟಾಗಿ ಒಂದು ಕೂಡಿಕೊಂಡು ಈ ಊರ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಾನು ಬಯಸ್ತೇನೆ. ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಏನು ಹೇಳ ಬಯಸ್ತೀರಿ ತಮ್ಮ ಮಾಧ್ಯಮದಿಂದ? ಇವತ್ತು ಹೊಸವರು ಆಯ್ಕೆ ಆಗಿದ್ದಾರೆ, ಹೊಸವರಾಗಿ ಅದೇ ನಾನು ಊರ ಅಭಿವೃದ್ಧಿ ಬಗ್ಗೆ ಕಾಳಕಳಿ ಇಟ್ಟುಕೊಂಡು ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಪ್ರೇಮ್ ಜಿ, ಅಭಿ ಹಮಾರೇ BK9 ನ್ಯೂಸ್ HK News ಸೇ ಲೈವ್ ಆ ರಹೇ ಹೈ, ಜೈಸಾ ಕಿ ಗೋಟಾ ಪಂಚಾಯತ್ ಮೇ ಅಧ್ಯಕ್ಷ ಉಪಾಧ್ಯಕ್ಷ ಜೋ ಆಯ್ಕೆ ಹೋ ಗಯಾ ಹೈ, ಅಭಿ ಹಮಾರೇ BK9 ನ್ಯೂಸ್ ಔರ್ HK News ಸೇ ಲೈವ್ ಆ ರಹೇ ಹೈ, ಕ್ಯಾ ಆಪ್ ಮೆಸೇಜ್ ದೇನೇ ಚಾಹೇಂಗೆ ಸರ್? ಆಜ್ ಹಮಾರಾ ಗಾಂವ್ ಮೇ ಗೋಟಾ ಗ್ರಾಮ ಪಂಚಾಯತ್ ಮೇ ಅಧ್ಯಕ್ಷ ಔರ್ ಉಪಾಧ್ಯಕ್ಷ ದೋನೋ ಆಯುರ್ವೇದ ಕರ್ನೆ ಕೆ कार्यक्रम में हमारा तालुका पंचायत युवा सर वैजनाथ फूले सर थे और हम पूरे 8 जन पूरे बॉडी के सदस्य और अध्यक्ष उपाध्यक्ष सब जन मिल के परिशिष्ट महिला के अध्यक्ष करे और सामान्य लेडीज के उपाध्यक्ष करे, तो सब जन 8 जन मिल के गांव का जो भी काम है अच्छा भला करेंगे बोल के आपके पत्रकर्त का इलेक्ट्रिकल मीडिया की तरफ से मैं गांव के लोगों को जनता को एक अच्छा मैसेज देने के लिए बोलता हूँ। अभी जो ग्राम पंचायत के सदस्य तेलंग सर ने अभी हमारे BK9 न्यूज HK News से माहिती दिया, जैसा कि आज गोटा ग्राम पंचायत में अध्यक्ष और उपाध्यक्ष का नतुन जो नियुक्ति हो गया है, ऐसे खबरों के लिए देखते रहिए BK9 न्यूज HK News, हर कदम हर वक्त आपके साथ। सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें, ताकि आपको हर वीडियो का अपडेट मिले।